Hi children, let us continue the characteristic of living beings. And next, living being responds to stimulus. Living beings responds to environmental, any things in the environmental causes in a change is called stimulus. Organisms react to many stimulus including light, temperature, sound, heat. Living beings responds to the change in their surrounding environment. Usually they respond to touch, heat, cold, sound and smell. They have special organs for these. ಅಂದರೆ ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ. ಹೇಗೆ ಪ್ರತಿಕ್ರಿಯಿಸುತ್ತದೆ? ಜೀವಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ. ಇವೆಲ್ಲ ಸುತ್ತಲಿನ ಪ್ರಚೋದನೆಗಳಿಗೆ ಜೀವಿಗಳು ನೀಡುವ ಪ್ರತಿಕ್ರಿಯೆಗಳಾಗಿವೆ. ಅಂದರೆ ಜೀವಿಗಳು ತಮ್ಮ ಸುತ್ತಲಿನ ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಸ್ಪಂದಿಸುತ್ತದೆ. ಹೇಗೆ ಸ್ಪಂದಿಸುತ್ತದೆ? ಸಾಮಾನ್ಯವಾಗಿ ನಾವು ಬಿಸಿ ಸ್ಪರ್ಶ ಆದ ತಕ್ಷಣ ನಾವೇನು ಮಾಡ್ತೀವಿ? ನಮ್ಮ ಪ್ರತಿಕ್ರಿಯೆ ತೋರಿಸ್ತೀವಿ. ಮತ್ತು ತಂಪಾದಾಗ, ಶಬ್ದ ಬಂದಾಗ, ಮತ್ತು ಏನು ವಾಸನೆ ಬಂದಾಗ, ಇದಕ್ಕಾಗಿ ನಮ್ಮ ಜೀವಿಗಳಲ್ಲಿ ವಿಶೇಷವಾದಂತಹ ಅಂಗವಿದೆ. ಅಬ್ಸರ್ವ್ ದ ಪಿಕ್ಚರ್. ಫೋಲ್ಡಿಂಗ್ ಆಫ್ ದ ಲೀವ್ಸ್ ವೆನ್ ಟಚ್ಡ್ ಇನ್ ಟಚ್ ಮೀ ನಾಟ್ ಪ್ಲ್ಯಾಂಟ್. ಅಂದರೆ ನಾವು ಈ ಚಿತ್ರದಲ್ಲಿ ಗಮನಿಸಿದಾಗ, ಮುಟ್ಟಿದರೆ ಮುನಿ ಸಸ್ಯ, ಎಲೆಗಳನ್ನು ನಾವು ಮುಟ್ಟಿದಾಗ ಎಲೆಗಳು ಮುದುಡಿಕೊಳ್ಳುತ್ತವೆ. ಫ್ಲವರ್ ಆಫ್ ಸನ್ಫ್ಲವರ್ ಪ್ಲ್ಯಾಂಟ್ ಟರ್ನಿಂಗ್ ಟುವರ್ಡ್ಸ್ ದ ಸನ್. ಅಂದರೆ ಸೂರ್ಯಕಾಂತಿ ಹೂವು ಸೂರ್ಯನೆಡೆಗೆ ಮುಖ ಮಾಡಿರುತ್ತದೆ. ಹೀಗೆ ಜೀವಿಗಳು ಸಹ, ಅಂದರೆ ಈ ಸಸ್ಯಗಳಲ್ಲೂ ಸಹ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನೀಡುತ್ತವೆ. ಆ್ಯಂಡ್ ನೆಕ್ಸ್ಟ್ ಒನ್, ಲಾಸ್ಟ್, ಲಿವಿಂಗ್ ಬೀಯಿಂಗ್ಸ್ ಹ್ಯಾವ್ ಲೈಫ್ ಸ್ಪ್ಯಾನ್. ಅಂದರೆ ಜೀವಿಗಳು ಜೀವಿತಾವಧಿಯನ್ನು ಹೊಂದಿವೆ. ವಾಟ್ ಈಸ್ ಲೈಫ್ ಸ್ಪ್ಯಾನ್? ದ ಪೀರಿಯಡ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ಆಫ್ ಆ್ಯನ್ ಆರ್ಗನಿಸಮ್ ಇಸ್ ಕಾಲ್ಡ್ ಲೈಫ್ ಸ್ಪ್ಯಾನ್. ಅಂತಂದರೆ ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿಯನ್ನು ಜೀವಿತಾವಧಿ ಅಂತ ಕರಿತೀವಿ. ದ ಆವ್ರೇಜ್ ಲೈಫ್ ಸ್ಪ್ಯಾನ್ ಆಫ್ ಸಮ್ ಅನಿಮಲ್ಸ್. ಟರ್ಟೈಲ್ 150 ಆವ್ರೇಜ್ ಲೈಫ್ ಸ್ಪ್ಯಾನ್. ಎಲಿಫೆಂಟ್ 70 ಇಯರ್ಸ್ ಆವ್ರೇಜ್ ಲೈಫ್ ಸ್ಪ್ಯಾನ್. ಕೌ 20 ಇಯರ್ಸ್ ಆವ್ರೇಜ್ ಲೈಫ್ ಸ್ಪ್ಯಾನ್. ಈಗಲ್ 20 ಇಯರ್ಸ್. ಮ್ಯಾನ್ 70 to 80 ಇಯರ್ಸ್ ಲೈಫ್ ಸ್ಪ್ಯಾನ್. ಹಾಗಾದರೆ ಕೆಲವು ಪ್ರಾಣಿಗಳ ಸರಾಸರಿ ಜೀವಿತಾವಧಿಯನ್ನು ನೋಡೋಣ. ಆಮೆ, ಆಮೆಯ ಸರಾಸರಿ ಜೀವಿತಾವಧಿ 150 ವರ್ಷಗಳು. ಹಾಗೆ ಆನೆ 70 ವರ್ಷಗಳು. ಹಸು 20 ವರ್ಷ. ಹದ್ದು 20 ವರ್ಷಗಳು. ಮಾನವ 70 to 80 ವರ್ಷ ಜೀವಿತಾವಧಿ ಇರುತ್ತೆ. ಬೇಸ್ಡ್ ಆನ್ ದ ಲೈಫ್ ಸ್ಪ್ಯಾನ್ ಪ್ಲ್ಯಾಂಟ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಆ್ಯನ್ಯುಯಲ್ಸ್, ಬೀನಿಯಲ್ಸ್ ಆ್ಯಂಡ್ ಪೆರಿನಿಯಲ್ಸ್. ಅಂತಂದರೆ ಸಸ್ಯಗಳು ಸಹ ಜೀವಿತಾವಧಿಯನ್ನು ಹೊಂದಿದೆ. ಅಂತಂದರೆ ಈ ಸಸ್ಯಗಳ ಜೀವಿತಾವಧಿಯ ಆಧಾರದ ಮೇಲೆ ನಾವು 3 ಭಾಗಗಳಾಗಿ ವಿಂಗಡಿಸ್ತೀವಿ. ಏಕವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು ಮತ್ತು ಬಹುವಾರ್ಷಿಕ ಸಸ್ಯಗಳು ಅಂತ 3 ಭಾಗಗಳಾಗಿ ವಿಂಗಡಿಸ್ತೀವಿ. ವಾಟ್ ಈಸ್ ಆ್ಯನ್ಯುವಲ್ಸ್? ಪ್ಲ್ಯಾಂಟ್ಸ್ ವಿಚ್ ಬೇರ್ ಫ್ಲವರ್, ಪ್ರೊಡ್ಯೂಸ್ ಫ್ರೂಟ್ಸ್ ಆ್ಯಂಡ್ ಡೈ ಇನ್ ಅ ಇಯರ್ ಆರ್ ಎ ಸೀಸನ್. ಎಕ್ಸಾಂಪಲ್, ಜೋವರ್, ವೀಟ್, ಪ್ಯಾಡಿ, ಪಂಪ್ಕಿನ್, ವೆಜಿಟೇಬಲ್ಸ್, ಕಾಟನ್. ಹಂಗಂದರೆ ಏಕವಾರ್ಷಿಕ ಸಸ್ಯಗಳು. ಅಂದರೆ ಇದು 1 ವರ್ಷ ಅಥವಾ 1 ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವಂತಹ ಸಸ್ಯಗಳು. ಹಾಗಾದರೆ ಯಾವ್ಯಾವುದು ಅಂದರೆ ಜೋಳ, ಗೋಧಿ, ಭತ್ತ, ಕುಂಬಳಕಾಯಿ, ತರಕಾರಿ, ಹತ್ತಿ. ಅದೇ ಥರ ಬೈನಿಯಲ್ಸ್ ಅಂತಂದರೆ ಪ್ಲ್ಯಾಂಟ್ಸ್ ವಿಚ್ ಲಿವ್ ಅಪ್ ಟು 2 ಇಯರ್ಸ್ ಆರ್ 2 ಸೀಸನ್ಸ್, ಪ್ರೊಡ್ಯೂಸ್ ಫ್ಲವರ್, ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ ಆ್ಯಂಡ್ ಡೈ. ಎಕ್ಸಾಂಪಲ್, ಕ್ಯಾರೆಟ್, ಜಿಂಜರ್, ಕ್ಯಾಬೇಜ್, ಶುಗರ್ ಕೇನ್. ಇದನ್ನು ದ್ವೈವಾರ್ಷಿಕ ಸಸ್ಯಗಳು ಅಂತ ಕರೀತಾರೆ.
ಎರಡು ವರ್ಷ ಅಥವಾ ಎರಡು ಋತುಮಾನಗಳವರೆಗೆ ಜೀವಿಸಿ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವಂಥ ಸಸ್ಯಗಳನ್ನ ನಾವು ದ್ವೈವಾರ್ಷಿಕ ಸಸ್ಯಗಳು. ಹಾಗಾದರೆ ಯಾವ್ಯಾವುದು? ಶುಂಠಿ, ಎಲೆಕೋಸು, ಕಬ್ಬು, ಬೀಟ್ರೂಟ್. ನೆಕ್ಸ್ಟ್ ಪೆರಿನಿಯಲ್ಸ್, ಪ್ಲ್ಯಾಂಟ್ಸ್ ವಿಚ್ ಲೀವ್ ಫಾರ್ ಮೆನಿ ಇಯರ್ಸ್ ಆ್ಯಂಡ್ ಕೀಪ್ ಪ್ರೊಡ್ಯೂಸಿಂಗ್ ಫ್ಲವರ್, ಫ್ರೂಟ್ ಆ್ಯಂಡ್ ಸೀಡ್ಸ್. ಎಕ್ಸಾಂಪಲ್ ಮ್ಯಾಂಗೋ, ಲೆಮನ್, ಕೊಕೊನೆಟ್, ನೀಮ್, ಜ್ಯಾಕ್ ಫ್ರೂಟ್. ಅಂದರೆ ಬಹುವಾರ್ಷಿಕ ಸಸ್ಯಗಳು. ಬಹುವಾರ್ಷಿಕ ಸಸ್ಯಗಳು ಅಂದ್ರೇನು? ಹಲವಾರು ವರ್ಷಗಳವರೆಗೆ ಬದುಕಿ ಹೂ ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡುವಂತಹ ಸಸ್ಯಗಳು. ಹಾಗಾದರೆ ಯಾವ್ಯಾವುದು? ಮಾವು, ನಿಂಬೆ, ತೆಂಗು. ಅಪಾರ್ಟ್ ಫ್ರಮ್ ದ ಲೈಫ್ ಸ್ಪ್ಯಾನ್, ಪ್ಲ್ಯಾಂಟ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ನೇಚರ್ ಆಫ್ ಸೀಡ್ಸ್ ಲೀಫ್ ಆ್ಯಸ್ ಮೊನೊಕಾಟಿಲೆಡನಸ್ ಆ್ಯಂಡ್ ಡೈಕಾಟಿಲೆಡನಸ್ ಪ್ಲ್ಯಾಂಟ್. ಅಂದರೆ ಸಸ್ಯಗಳನ್ನು ಬೀಜದಳಗಳ ಆಧಾರದಲ್ಲಿ ಸಸ್ಯಗಳನ್ನು ನಾವು ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ ಸಸ್ಯಗಳೆಂದು ವಿಂಗಡಿಸಲಾಗಿದೆ. ಮೊನೊಕಾಟ್ಸ್ ಸೀಡ್ ಹ್ಯಾಸ್ ಓನ್ಲಿ ಒನ್ ಕಾಟಿಲೆಡನ್. ಎಕ್ಸಾಂಪಲ್ ಜೋವರ್, ರಾಗಿ, ವೀಟ್, ಪ್ಯಾಡಿ, ಮಿಲೆಟ್ಸ್. ಡೈಕಾಟ್ಸ್ ಪ್ಲ್ಯಾಂಟ್ ಸೀಡ್ ಹ್ಯಾಸ್ ಟೂ ಕಾಟಿಲೆಡನ್ಸ್. ಎಕ್ಸಾಂಪಲ್ ಹಾರ್ಸ್ ಗ್ರಾಮ್, ಗ್ರೌಂಡ್ ನೆಟ್, ರೆಡ್ ಗ್ರಾಮ್, ಬೆಂಗಾಲ್ ಗ್ರಾಮ್, ಬ್ಲ್ಯಾಕ್ ಗ್ರಾಮ್. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೊನೊಕಾಟ್ಸ್ ಆ್ಯಂಡ್ ಡೈಕಾಟ್ ಸೀಡ್ಸ್? ಮೊನೊಕಾಟ್ ಸೀಡ್ಸ್ ಹ್ಯಾವ್ ಒನ್ ಕಾಟಿಲೆಡನ್, ಡೈಕಾಟ್ ಸೀಡ್ಸ್ ಹ್ಯಾವ್ ಟೂ ಕಾಟಿಲೆಡನ್. ಮೊನೊಕಾಟ್ಸ್ ಹ್ಯಾಸ್ ಫೈಬರ್ ರೂಟ್ ಸಿಸ್ಟಮ್, ಡೈಕಾಟ್ಸ್ ಟ್ಯಾಪ್ ರೂಟ್ ಸಿಸ್ಟಮ್. ಮೊನೊಕಾಟ್ಸ್ ದೇರ್ ಸ್ಲೀವ್ಸ್ ಆಸ್ ಪಾರ್ಲಲ್ ವೆನೇಷನ್, ಡೈಕಾಟ್ಸ್ ಲೀಫ್ ಆಸ್ ರೆಟಿಕ್ಯುಲೇಟ್ ವೆನೇಷನ್. ಅಂದರೆ ಏಕದಳ ಸಸ್ಯಗಳ ಬೀಜವು ಒಂದೇ ಬೀಜದಳವನ್ನು ಹೊಂದಿರುತ್ತದೆ. ಅಂದರೆ ಉದಾಹರಣೆಗೆ ಜೋಳ, ರಾಗಿ, ಗೋಧಿ. ದ್ವಿದಳ ಧಾನ್ಯ ಸಸ್ಯಗಳ ಬೀಜವು ಎರಡು ಬೀಜದಳಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ ಹುರುಳಿ, ಶೇಂಗಾ, ತೊಗರಿ, ಕಡಲೆ, ಉದ್ದು. ಅಂಡರ್ಸ್ಟುಡ್ ಚಿಲ್ಡ್ರನ್? ದೀಸ್ ಆರ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಥ್ಯಾಂಕ್ ಯು.